ತಪ್ಪಿದ್ರಿ ಉಂಗ್ರತ್ನವರು ಅವರು ಅಷ್ಟಿದ್ರು ಇದ್ರೆ ಚುನಾವಣಾ ಆಯೋಗಕ್ಕೆ ಯಾಕೆ ಗಮನ ಕೊಡ್ತಿಲ್ಲ ದುಡ್ಡು ಎಲ್ಲಿದೆ ತೋರಿಸ್ಲಿ ಅಂತ ಹೇಳ್ತಾರೆ ಖಂಡಿತ ತಪ್ಪಿದ್ವಿ ಅವರು ಹೊರಗಡೆ ಪಕ್ಕದ ಕ್ಷೇತ್ರದಲ್ಲಿ ಪಕ್ಕದ ಕಾನ್ಫರೆನ್ಸ್ ಇಲ್ಲಿ ಎಲ್ಲ ನಡೆಸ್ತಾ ಇದ್ದಾರೆ ಅದರ ನಮಗೆ ಗೊತ್ತಿದೆ ವಿಡಿಯೋಗಳು ಆಲೆ ಬಂದಿದೆ ನಮಗೆ ತಿಳಿಸ್ತೀವಿ ಒಂದು ಮೊದಲು ಹೋಮ್ ಮಿನಿಸ್ಟರ್ ಆಗಿದ್ರು ಬೊಮ್ಮಾಯಿ ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ನೈತಿಕ ಪೊಲೀಸ್ ಗಿರಿನ ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ ಇದು ಸರಿನಾ ಏಕೆಂದ್ರೆ ಪೊಲೀಸ್ ಮೊರಲ್ ಏನಾಗಬೇಕು ಕಾಕಿ ಬಟ್ಟೆ ಯಾಕಿರಬೇಕು ಕಾನ್ಸ್ಟಿಟ್ಯೂಷನ್ ಯಾಕಿರಬೇಕು ನೀವು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವರು ನೀವು ಇದನ್ನ ನಿಮ್ಮ ಪಟಾಲಂಗಳಿಗೆಲ್ಲ ಬೆಂಬಲವಾಗಿ ನಿಂತುಕೊಂಡು ಸಮರ್ಥನೆ ಮಾಡ್ಕೊಳ್ಳೋದ್ರಿಂದ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಕ್ಕೆ ಎಲ್ಲ ಏನಿದು ಅಂತ ನೋಡ್ತಾ ಇದ್ದಾರೆ ಎರಡನೇದು ಆ ಹೋಮ್ ಮಿನಿಸ್ಟರ್ ಆ ಬಟ್ಟೆ ಹಾಕೊಂಡು ಏನು ಸರ್ಕಾರ ಬಟ್ಟೆ ಕೊಡಲಿಲ್ಲ ಅವರಿಗೆ ಪೂಜೆ ಮಾಡಲಿ ಒಗ್ಗಟ್ಟು ತೋರಿಸ್ಲಿ ನಾನು ಬೇಡ ಅಂತ ಅಲ್ಲ ರಾಷ್ಟ್ರ ಜೊತೆ ಧ್ವಜ ಹಿಡೀಲಿ ಅದನ್ನು ಬಿಟ್ಬಿಟ್ಟು ಕೊನೆಗೆ ಅವ್ರು ಡ್ರೆಸ್ ಹಾಕೊಂಡ್ರೆ ಏನು ತಪ್ಪು ಅಂತ ಕೇಳಿದ್ರೆ ಇದನ್ನು ನಾವ್ಯಾರು ಇದನ್ನು ನೋಡಿಕೊಂಡು ಇವ್ರ ಮಾತುಗಳನ್ನ ಕೇಳಿ ಇವರು ಪ್ರಚೋದನೆ ಕೇಳಿಕೊಂಡು ನಾವು ಕಾಂಗ್ರೆಸ್ಸಿಗರು ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದ ಜನತೆಗೆ ಅವಮಾನ ಆಗಿದೆ ರಾಷ್ಟ್ರದಲ್ಲಿ ನಮ್ಮ ಪೊಲೀಸ್ ಏನು ಯಾರು ನಮ್ಮನ್ನ ಕಾಪಾಡಬೇಕು ಅವ್ರಿಗೆ ಈ ರೀತಿ ಪ್ರಚೋದನೆ ಮಾಡ್ತಾ ಇರೋಂಥದ್ದು ಕೇಸರೀಕರಣ ಮಾಡ್ತಾ ಇರೋಂಥದ್ದು ಏನಿದೆಯಲ್ಲ ಇದನ್ನ ಇದು ಖಂಡನೀಯ ನಾವು ಇದ್ರ ಬಗ್ಗೆ ಹೋರಾಟ ಮುಂದೆ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ನನಗೊಂದು ಖಂಡಿತ ಬಟ್ಟೆ ಎತ್ಕೊಂಡು ಕಾಕಿ ಬಟ್ಟೆ ಪೊಲೀಸ್ ಮ್ಯಾನ್ಯಲ್ಲು ಸಂವಿಧಾನ ರಾಷ್ಟ್ರ ಧ್ವಜ ಎತ್ಕೊಂಡು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಎಸ್ ಪಿಗೆ ಕೊಟ್ಬಿಟ್ಟು ಬರ್ತೀನಿ ನಾನೇ ಹೋಗ್ತೀನಿ ಆಮೇಲೆ ನನಗೊಂದು ಸಂತೋಷ ಮೊನ್ನೆ ಏನು ಚರ್ಚಲ್ಲಿ ನುಗ್ಗಿ ಹೋಗಿ ಪ್ರತಿ ಇದನ್ನು ಮಾಡಿ ಶ್ರೀರಾಮನ ಭಜನೆ ನಮಗೆ ನಾವು ಹಿಂದೂಗಳೆ ಅಂದರೆ ಬೇರೆ ಧರ್ಮದವ್ರ ಬಗ್ಗೆ ಹೋಗಿ ನುಗ್ಗಿ ಮಾಡಿರೋಂಥ ಏನು ಒಂದು ದಾಳಿ ಇದೆಯಲ್ಲ ಇದು ಖಂಡನೀಯ ನಾನು ನಿನ್ನೆ ಪೊಲೀಸರವರ ದಿನ ಆಚರಣೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹಿಂದೆ ಮಾತಾಡಿದ್ದೆ ಇವತ್ತು ತಕ್ಷಣ ಅವರು FIR ಹಾಕಿದ್ದಾರೆ ನೂರು ಜನದ ಮೇಲೆ ಅಂತ ನನಗೆ ತಿಳಿತು ನಾನು ಅವ್ರಿಗೆ ಅಭಿನಂದಿಸ್ತೇನೆ ಆ ವಿಚಾರದಲ್ಲಿ ಅರವಿಂದ್ ಬೆಲ್ಲದವರು ಸ್ಟೇಷನ್ ಮುತ್ತಿಗೆ ಹಾಕಿ ಎಲ್ಲ ಪ್ರತಿಭಟನೆಯನ್ನು ಮಾಡಿದ್ರು ಆದ್ರೆ ಕೇವಲ ಒಬ್ಬ ವ್ಯಕ್ತಿ ಹೆಸರು ಪ್ರಸ್ತಾಪ ಮಾಡಿ ನೂರು ಜನರು ಮತ್ತು ಇತರೆ ಅಂತ ಹಾಕಿದ್ದಾರೆ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಸರ್ ಅಲ್ಲಿ ಫಸ್ಟ್ ಅರವಿಂದ್ ಬೆಲ್ಲದ್ನು ಸೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ